होराट नावत पावूर ग्रामद ग्रामस्थरु सेरिकोंडु ई ओंदु मूलभूत सौकर्य हागू ग्रामद अभिवृद्धिगे कुंठितरागि कानकर्तरागिरुव पंचायत सामान्य सभेगे बहिष्कार माडिद केलवोंदु सदस्य पंचायत सदस्यर विरुद्ध हक्कोत्ताय सभेयन्नु एर्पडिसिद्देवे सुत्त नावु केलवोंदु स्लोगन हेळ्तेवे नीवु धिक्कार कूगबेकु पंचायत सामान्य सभेगे बरदे मीटिंग बरदे बरद सदस्यरिगे पंचायत मीटिंग बरदे ग्रामस्थरन्नु वंचिसुव सदस्यरिगे राजीनामे कोडि राजीनामे कोडि ग्रामद अभिवृद्धि बग्गे चर्चिसलागद पंचायत सदस्यरिगे जवाबदारी स्थानदल्लि इद्दु मंडतन तोरिसुव पंचायत सदस्यरिगे पंचायत मीटिंग बरद पंचायत सदस्यरिगे सदस्यरिगे ग्रामद अभिवृद्धि बग्गे चर्चिसलु आगद पंचायत सदस्यरिगे होराट होराट मूलभूत सौकर्यक्कागि होराट धिक्कार धिक्कार पंचायत मीटिंग बरद सदस्यरिगे धिक्कार सदस्यरिगे धिक्कार ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲುವ ತನಕ ಹೋರಾಟ 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 ಏತಕ್ಕಾಗಿ ಹೋರಾಟ ಮೂಲಭೂತ ದಕ್ಕೆ ತಂದಂತಹ ಸದಸ್ಯರಿಗೆ ಇವತ್ತು ನಮ್ಮ ಅಧಿಕಾರವನ್ನು ಪಂಚಾಯಿತಿ ವಹಿಸಿಕೊಂಡು ಮೂರು ತಿಂಗಳಾದರೂ ಒಂದೇ ಒಂದು ಸಾಮಾನ್ಯ ಮೀಟಿಂಗ್ ಆಗಿಲ್ಲ ಮತ್ತು ಮೀಟಿಂಗ್ ಆಗದ ಕಾರಣ ನಮಗೆ ಐದು ಸದಸ್ಯರು ಇದ್ದ ಕಾರಣ ಆಗಲಿಲ್ಲ ಆದರೆ ಸದಸ್ಯರು ಬರಲಿಲ್ಲ ಮೂರು ಮೀಟಿಂಗ್ ಕೂಡ ಬರದೇ ಇವತ್ತು ಕಾದು ನಿಂತಿದ್ದಾರೆ ಮತ್ತು ಇವತ್ತು ಜನಸಾಮಾನ್ಯರಿಗೆ ಒಂದು 911 ತೆಗೆಯಲಿಕ್ಕೆ ಮೊನ್ನೆ ಐದು ಸೆನ್ಸ್ ಒಂದು 911 ತೆಗೆಯಲಿಕ್ಕಾಗಿ ಒಂದು ಹೆಂಗಸು ನಮ್ಮ ಪಂಚಾಯಿತಿಗೆ ಕೊಟ್ಟಿದ್ದರು ಅವರು ಕೂಗಿಕೊಂಡು ಹೋಗುವಾಗ ನಾನು ಏನು ನನ್ನ ಮಗಳಿಗೆ ಮದುವೆಗೆ ಅಂತ ಒಂದು ಅರ್ಜಿಯನ್ನು ಕೊಟ್ಟಿದ್ದೇನೆ 911 ಸಿಗಲಿಲ್ಲ ಅಂತ ಹೇಳಿ ನಾನು ಆತ್ಮಹತ್ಯೆ ಮಾಡಬೇಕಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ನನ್ನ ಹತ್ರ ಕೂಗಿ ನನಗೆ ಹಲವಾರು ಬೇಸರವಾಯಿತದನ್ನು ಕೇಳಿ ಈ ಥರ ಪಂಚಾಯಿತಿಯಲ್ಲಿ ಸಾಮಾನ್ಯ ಪಂಚಾಯಿತಿಯಲ್ಲಿ ಮಾಡುವಂಥ ಕೆಲಸ ಈ ಸದಸ್ಯರು ನಾವು ಧಿಕ್ಕಾರಲ್ಲ ಏನು ಕರೆದರೂ ಕೂಡ ನಾವು ಖಂಡಿತವಾಗಿಯೂ ಧಿಕ್ಕಾರವನ್ನು 100 ಸಲ ಹೇಳ್ತಾ ಇದ್ದೇವೆ ಮತ್ತು ಇವತ್ತು ನಮ್ಮ ಎಲ್ಲ ಸಾರ್ವಜನಿಕರಿಗೆ ನಾನು ಮೊತ್ತಮೊದಲಿಗೆ ಒಬ್ಬ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯನಾಗಿ ನಾನು ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಪಾವೂರು ಗ್ರಾಮ ಪಂಚಾಯಿತಿನ ಸದಸ್ಯರ ಹಿರೋದ ನಡೆದಂಥ ಜನಜಾಗೃತಿ ಸಭೆಯಲ್ಲಿರುವ ಎಲ್ಲ ಹಿರಿಯರೇ ಯುವಕರೇ ಕಳೆದ ಎರಡು ಮುಕ್ಕಾಲು ವರ್ಷಗಳಿಂದ ಪಾವೂರು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮದ ಸದಸ್ಯರನ್ನು ಸುಳ್ಳು ಹೇಳಿ ಮೋಸಕ್ಕೆ ಒಳಪಡಿಸು ಅಧಿಕಾರಕ್ಕೆ ಬಂದಂತಹ ಕೆಲವು ಸದಸ್ಯರುಗಳು ಎರಡೂವರೆ ವರ್ಷಗಳಲ್ಲಿ ತಮ್ಮ ಅಧಿಕಾರವನ್ನು ಶಾಶ್ವತ ಅಧಿಕಾರ ಇರ್ಬೋದಂತೇಳಿ ಭಾವಿಸಿ ಕೆಲವು ಘಟನೆಗಳನ್ನು ಈ ಗ್ರಾಮದಲ್ಲಿ ಮಾಡಿದ್ದಾರೆ ಇವತ್ತು ಪಂಚಾಯತ್ ರಾಜ್ಯ ಕಾಯ್ದೆ ಪ್ರಕಾರ ಎರಡೂವರೆ ವರ್ಷ ಮುಗಿದು ಎರಡೂವರೆ ವರ್ಷದ ಮೇಲೆ ಚುನಾವಣೆ ನಡೆಯುವಂಥ ಪದ್ಧತಿ ಆ ಚುನಾವಣೆಯಲ್ಲಿ ಸುಮಾರು 15 ಜನ ಸದಸ್ಯರು ಮತದಾನ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಚುನಾವಣೆಗೆ ನಿಲ್ಲಿಕ್ಕೆ ಮೀಸಲಾತಿ ಪ್ರಕಾರ ಯಾರಿಗೆಲ್ಲ ಅರ್ಹತೆ ಇದ್ದಾರೆ ಅಂಥವರು ನಿಲ್ತಾರೆ ಗೌರವಾನ್ವಿತ ಸದಸ್ಯರು ತಮ್ಮ ನಾಯಕರು ಯಾರಾಗಬೇಕಂತ ತೀರ್ಪು ಮಾಡ್ತಾರೆ ಅದು ಪಂಚಾಯತ್ ರಾಜ್ಯದ ಕಾಯ್ದೆ ಪ್ರಕಾರ ತೀರ್ಪು ಕೊಟ್ಟ ಮುಖಾಂತರ ಇವತ್ತು ಪಾವೂರು ಗ್ರಾಮ ಪಂಚಾಯತಿಯಲ್ಲಿ ಅಬ್ದುಲ್ ಮಜೀದ್ ಎಂಬುವರು ಆ ಗ್ರಾಮದ ಸದಸ್ಯರ ಬಹುಮತ ಪ್ರಕಾರ ಆಯ್ಕೆಯಾಗಿದ್ದಾರೆ ಅದು ಅವರ ಹಕ್ಕು ಈ ಹಕ್ಕನ್ನು ಮುಂದಿಟ್ಟುಕೊಂಡು ಯಾರು ಮತದಾರ ಮಾಡಿದವರು ನಮಗೆ ಗೊತ್ತಾಗಬೇಕು ಅಡ್ಡ ಮತ ಹಾಕಿದವರು ಯಾರಂತ ಗೊತ್ತಾದ ಮೇಲೆ ಮೀಟಿಂಗಿಗೆ ಬರುವುದಂತೇಳಿ ದಬ್ಬಾಳಿಕೆ ಮಾಡುವಂಥ ಈ ಸದಸ್ಯರನ್ನು ಇವರು ಪಂಚಾಯತ್ ಸದಸ್ಯರ ಅಥವಾ ಇನ್ಯಾರಂತ ನಾನು ಹೇಳಲಿಕ್ಕೆ
ಬಯಸುವುದಿಲ್ಲ. ಇವತ್ತು ಪಾವೂರು ಗ್ರಾಮ ಪಂಚಾಯತಿಯಲ್ಲಿ ಪ್ರಥಮ ಸಭೆಯನ್ನು 14 ತಾರೀಕಿಗೆ ನಮ್ಮ ಅಧ್ಯಕ್ಷರು ಕರೆದಿದ್ದಾರೆ. ಗ್ರಾಮದ ಎಲ್ಲರ ಅಧ್ಯಕ್ಷರು, ಒಬ್ಬ ಪಂಚಾಯತ್ ಅಧ್ಯಕ್ಷರನ್ನು ಆಡಳಿತಾಧಿಕಾರಿ ನೇಮಕ ಮಾಡುವಾಗ ಆ ಪಂಚಾಯತಿಗೆ ಸರ್ಕಾರದ ನಿಯಮ ಪ್ರಕಾರ ಒಂದು ತಾಲೂಕು ದಂಡಾಧಿಕಾರಿಯ ಮುಖಾಂತರ ಪಂಚಾಯತಿನ ಆಡಳಿತಾಧಿಕಾರಿ ನೇಮಕ ಮಾಡುವುದು, ಇದು ನಿಮಗೆಲ್ಲರಿಗೂ ಗೊತ್ತಿರಬೇಕು. ಆ ಪಂಚಾಯತ್ ಅಧ್ಯಕ್ಷರು 14 ತಾರೀಕಿಗೆ ಮೀಟಿಂಗ್ ಕರೆದಿದ್ದಾರೆ, ಆದರೆ ಕಾಲಂ ಭರತಿಯಾಗದ ಪ್ರಕಾರ 3 ಮೀಟಿಂಗ್ ಕರೆದರೂ ಮೀಟಿಂಗಿಗೆ ಬರಲಿಲ್ಲ. 12 ತಾರೀಕಿಗೆ ನಿಮಗೆ ಸಿಕ್ಕುವಂಥ ಗೌರವದಾನವನ್ನು ತಗೊಂಡು ಹೋಗಲಿಕ್ಕೆ ನಿಮಗೆ ಆಗಿದೆ, ಆದರೆ ಮೀಟಿಂಗಿಗೆ ಬರಲಿಕ್ಕೆ ನಿಮಗೆ ಆಗಲಿಲ್ಲ. ಏನೋ ಸಿಕ್ಕಿದ ಗೌರವದಾನಕ್ಕೆ 12 ತಾರೀಕಿಗೆ ಬರಲಿಕ್ಕೆ ಆಗಿದೆ, ಆದರೆ ಆ ಮೀಟಿಂಗಿಗೆ ಬರಲಿಕ್ಕೆ ನಿಮ್ಮಿಂದ ಆಗಲಿಲ್ಲ. ಹಾಗಾಗಿ ನಾನು ಈ ಪಂಚಾಯತ್ ಸದಸ್ಯರಲ್ಲಿ ಕೇಳುವಂಥ ಪ್ರಶ್ನೆ, ಗ್ರಾಮದ ಜನರು ನಿಮಗೆ ಗೌರವ ಕೊಟ್ಟು ಮತದಾನ ಮಾಡಿ ಕಳಿಸಿದ್ದು ನೀವು ಗೌರವ ತೆಗೀಲಿಕ್ಕೆ ಅಥವಾ ನಿಮ್ಮ ಸ್ವಾರ್ಥಕ್ಕೋಸ್ಕರ ಪಂಚಾಯತಿಯನ್ನು ಬರ್ಕಸ್ ಮಾಡಲಿಕ್ಕೆ ನಿಮ್ಮನ್ನು ಜನ ಕಳಿಸುವುದಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸುಮಾರು 3 ಮೀಟಿಂಗ್ ಆಗಿದೆ. 4ನೇ ಮೀಟಿಂಗಲ್ಲಿ ಪಂಚಾಯತ್ ರಾಜ್ಯ ಕಾಯ್ದೆ ಪ್ರಕಾರ ಸದಸ್ಯತ್ವವನ್ನು ರದ್ದು ಮಾಡುವಂಥ ಒಂದು ಅಧಿಕಾರ ಸರ್ಕಾರಕ್ಕಿದೆ. ಆದರೆ ಆ ಆ್ಯಕ್ಟನ್ನು ಬಂದು ಓದಲಿಕ್ಕೆ ನಿಮಗೆ ಸಮಯ ಇದೆ. ಪಿ ಡಿ ಓರ್ ಹತ್ರ ಪುಸ್ತಕ ತರಿಸಿ ಆ್ಯಕ್ಟ್ ಏನಂತ ಓದಲಿಕ್ಕೆ ನಿಮಗೆ ಗೊತ್ತಾಗುವ ಪುರುಸೊತ್ತಿದೆ, ಆದರೆ ಸಾಮಾನ್ಯ ಸಭೆಗೆ ಬರಲಿಕ್ಕೆ ನಿಮಗೆ ಪುರುಸೊತ್ತಿಲ್ಲ. ಗ್ರಾಮದ ಜನರಿಗೆ ವಂಚನೆ ಮಾಡಿ ಅವರ ಅಮೂಲ್ಯವಾದ ಮತವನ್ನು ನೀವು ಪಡೆದು ಇವತ್ತು ನಿಮ್ಮ ಸ್ವಂತ ಸ್ವಾರ್ಥಕ್ಕೋಸ್ಕರ ನೀವು ನಿಮ್ಮ ಪಕ್ಷದವರು ಅಧ್ಯಕ್ಷ ಆಗಲಿಲ್ಲ ಅಥವಾ ನಿಮ್ಮ ಬೆಂಬಲಿತರು ಅಧ್ಯಕ್ಷರಾಗಲಿಲ್ಲ ಅಂತ ಒಂದೇ ಒಂದು ಉದ್ದೇಶಕ್ಕಾಗಿ ನೀವು ಇವತ್ತು ಪಂಚಾಯತಿನ ಮೀಟಿಂಗ್ಗೆ ಬರದೇ ಇರುವ ಮೂಲ ಕಾರಣ. ಇವತ್ತಿನ ಹಾಲಿ ಅಧ್ಯಕ್ಷರು ಹಾಲಿ ಉಪಾಧ್ಯಕ್ಷರು ಜನರ ಮಧ್ಯೆ ಹೇಳ್ತಾ ಇದ್ದಾರೆ, ನಮಗೆ ಕೆಳಗೆ ಕೂತ್ಕೊಳ್ಳಿಕ್ಕೆ ಅಷ್ಟು ಸಮಂಜಸ ಆಗುವುದಿಲ್ಲ ಅಂತ. ಮಾಜಿ ಅಧ್ಯಕ್ಷರುಗಳು ಹೇಳ್ತಾ ಇದ್ದಾರೆ, ನಮಗೆ ಕೆಳಗೆ ಕೂರ್ಲಿಕ್ಕೆ ಇಷ್ಟ ಇಲ್ಲ ಅಂತ. ಅಧಿಕಾರ ಶಾಶ್ವತ ಅಲ್ಲ ಯಾರಿಗೂ. ಅಧಿಕಾರ ಸರ್ಕಾರದ ಕಾಯ್ದೆ ಪ್ರಕಾರ ಎಷ್ಟು ದಿವಸ ಕೊಟ್ಟಿದೆ ಅಷ್ಟು ದಿವಸವನ್ನು ಜನಸಾಮಾನ್ಯರಿಗೆ ನಾವು ಒಳ್ಳೆ ರೀತಿಯಲ್ಲಿ ಅವರಿಗೆ ಅಧಿಕಾರ ತೆಗೆದು ಕೆಲಸ ಮಾಡೋದನ್ನು ಬಿಟ್ಟು ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಾಜಿ ಅಧ್ಯಕ್ಷರು ಹೇಳಿ ತಿರುಗ್ತಾ ಇದ್ದಾರೆ. ಹಾಗಾಗಿ ಇವತ್ತು 4ನೇ ಸಭೆಗೆ ಖಂಡಿತವಾಗಿ ನೀವು ಬರ್ತೀರಿ ಅಂತೇಳಿ ನಮಗೆ ಗೊತ್ತಿದೆ. ನೀವು ಬರದಿದ್ದರೆ ನಿಮ್ಮ ಸ್ವಾಭಿಮಾನ ಎಲ್ಲಿ ಹೋಗ್ತದೆ ಅಂತೇಳಿ ಮುಂದಿನ ಚುನಾವಣೆಯ ಪಂಚಾಯತ್ ಚುನಾವಣೆಯಲ್ಲಿ ಜನಸಾಮಾನ್ಯರು ನಿಮಗೆ ತಕ್ಕವಾದ ಉತ್ತರವನ್ನು ಕೊಡಲಿಕ್ಕೆ ಬಯಸ್ತಾರೆ. ಇವತ್ತು ಒಂದು ಗ್ರಾಮ ಪಂಚಾಯತ್ ಅಂತ ಹೇಳಿದರೆ ಅದು ಗೌರವಾನ್ವಿತ ಒಂದು ಪಂಚಾಯತ್, ಅದು ಸ್ಥಳೀಯ ಸರ್ಕಾರ. ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಲಿ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅವರಿಗೆ ಚಕ್ಕಿಗೆ ಸೈನ್ ಮಾಡುವ ಅವಕಾಶ ಇಲ್ಲ. ಜೊತೆಗೆ ಈ ಗ್ರಾಮದ ಪ್ರಥಮ ಪ್ರಜೆ, ಗ್ರಾಮದ ಎಲ್ಲ ಸಣ್ಣ ಸಣ್ಣ ವಿಷಯಗಳು ಗ್ರಾಮ ಪಂಚಾಯತಿಯಲ್ಲಿ ಆಗುವಂಥ ಕೆಲಸ ಅದು ನಿಮಗೆಲ್ಲರಿಗೂ ಗೊತ್ತಿದೆ. ಅಂಥ ಪವಿತ್ರವಾದ ಗ್ರಾಮ ಪಂಚಾಯತಿಯನ್ನು ಅವಮಾನ ಮಾಡಿ, ಜನರಿಗೆ ಅವಮಾನ ಮಾಡಿ, ವಾರ್ಡಿನ ಸದಸ್ಯರ ಏನು ಅವರ ಅಗತ್ಯ ಕಾರ್ಯಕ್ರಮಗಳನ್ನು ಮಾಡದೆ ಬಿಡಲಿಕ್ಕೆ ಮಾಡದಂಥ ಈ ಸದಸ್ಯರು ನೀವು ಇದ್ರೇನು, ನೀವು ಬಂದ್ರೇನು, ಬರದಿದ್ರೇನು?
ಇವತ್ತು ಎರಡೂವರೆ ವರ್ಷಗಳಲ್ಲಿ ನೀವು ಆಡಳಿತ ಮಾಡಿದ್ದೀರಿ, ಸಂತೋಷ. ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ, ಅದರಲ್ಲಿ ನಾವು ತಲೆಬಾಗಿದ್ದೇವೆ. ನಮ್ಮ ಪಕ್ಷ ಸೋತಿದೆ, ಆದರೂ ನಮಗೆ ಅದರ ಮೇಲೆ ಬೇಸರ ಇಲ್ಲ. ನೀವು ಅಧಿಕಾರ ಮಾಡಿ, ಆದರೆ ಜನರನ್ನು ಮೋಸ ಮಾಡಿ ತಮ್ಮ ಸ್ವಾರ್ಥಕ್ಕಾಗಿ ನೀವು ಗ್ರಾಮವನ್ನು ಆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಮಾಡುವುದು ನಿಮ್ಮ ಗೌರವಕ್ಕೆ ಅಷ್ಟು ಸಂಭವಿಸಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಪಾವೂರು ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಗ್ರಾಮ ಪಂಚಾಯತ್ ಯಾರೇ ಬರಲಿ ಒಳ್ಳೆಯ ರೀತಿಯಲ್ಲಿ ಆಡಳಿತ ಮಾಡಿದಂಥ ಈ ಗ್ರಾಮ ಪಂಚಾಯತ್ ಸೀನ ಪೂಂಜರವರು, ಅನಂತರಾಲ್ರವರು, ಭುಜಂಗ ಶೆಟ್ಟಿಯವರು, ಖಾದರ್ರವರು, ಸುಗುಣರವರು, ಮೊಹಮ್ಮದ್ ಮೋಹನ್ರವರು, ದೀಪಾ ತುಮ್ಮರವರು, ಹಲವಾರು ಜನ ಈ ಗ್ರಾಮ ಪಂಚಾಯತಿಯಲ್ಲಿ ಜಾತಿ ಮತ ಭೇದವನ್ನು ಬಿಟ್ಟು ಗ್ರಾಮದ ಅಭಿವೃದ್ಧಿಗೆ ಅವರಿಗೆ ಎಷ್ಟೆಲ್ಲ ತಕ್ಕದಾದ ಆಗ್ತದೆ ಅದನ್ನು ಮಾಡಿ ತೋರಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಮಂಡಲ್ ಪಂಚಾಯತಿಯಾಗಿ ನಮ್ಮ ರಹೀಮ್ರವರು, ಉಪಪ್ರಧಾನರಾದ ಬಾಬು ಪೂಜಾರಿಯವರು, ಪಂಚಾಯತಿನ ಅಧ್ಯಕ್ಷರಾಗಿ ಬಾಬು ಪೂಜಾರಿಯವರು, ಇವರೆಲ್ಲರೂ ಕೆಲಸ ಮಾಡಿದ್ದಾರೆ. ಆದರೆ ಇಂಥ ದುಸ್ಥಿತಿ ಈ ಸಲ ಇಂಥ ಒಂದು ವ್ಯವಸ್ಥೆಯನ್ನು ತಂದುಕೊಟ್ಟಂಥ ಈ ಸದಸ್ಯರಿಗೆ ಯಾವ ರೀತಿ ನಾವು ಧಿಕ್ಕಾರ ಹೇಳಬೇಕಂತ ನಮಗೆ ಅರ್ಥ ಆಗುವುದಿಲ್ಲ. ಇವತ್ತು ಒಂದು ವಾಟ್ಸಪ್ನಲ್ಲಿ ವಾಟ್ಸಪ್ ಸೊಸೈಟಿನವರು ಗೀಚ್ತಾ ಇದ್ದಾರೆ, ಅವರಿಗೆ ಅದರ ಅನುಭವ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಪಂಚಾಯತಿನ ಅಧ್ಯಕ್ಷರ ಬಸುಮಾಲಕರ ಸಂಘದ ಅಧ್ಯಕ್ಷರ ಅಂತ ಪಂಚಾಯತ್ ಅಧ್ಯಕ್ಷರಿಗೆ 9/11 ಅಥವಾ ಇನ್ನಿತರ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಯಾಕೆ ಆಗುವುದಿಲ್ಲ ಅಂತ ಹೇಳಿ ಪಂಚಾಯತ್ ಸದಸ್ಯರು ಕೇಳ್ತಾ ಇದ್ದಾರೆ, ಈಗಿನ ಹಾಲಿ ಸದಸ್ಯರುಗಳು. ಆದರೆ ಪಂಚಾಯತಿನ ಅಧ್ಯಕ್ಷರು 9/11 ಕೊಡಲಿಕ್ಕೆ ಅಥವಾ ಇನ್ನಿತರ ಮೂಲ ಹಕ್ಕು ಕೊಡಲಿಕ್ಕೆ ಅಲ್ಲ, ಅದು ಅಭಿವೃದ್ಧಿ ಅಧಿಕಾರಿಯ ಕೆಲಸ. ಅಭಿವೃದ್ಧಿ ಅಧಿಕಾರಿ ಏನು ಪಂಚಾಯತಿಯಲ್ಲಿ ಮಾಡುತ್ತಿದ್ದರೂ ಅದನ್ನು ನಾವು ಪಂಚಾಯತಿನ 15 ಸದಸ್ಯರು ಬಹುಮತ ಇದ್ದುಕೊಂಡು ನಿರ್ಣಯ ಮಾಡಿಕೊಡುವುದು ಮೂಲಕ ಅಧ್ಯಕ್ಷರಿಗೆ ಕೊಡುವಂಥ ಅಧಿಕಾರ ಒಬ್ಬರಿಗೆ ಇಲ್ಲೋ ಅಂತ ನಿಮಗೆ ಗೊತ್ತುಂಟಾ ಇಲ್ವೋ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ಕಳೆದ ಕಾಂಗ್ರೆಸ್ ಪಕ್ಷ ಆಡಳಿತ ಇರುವ ಸಂದರ್ಭದಲ್ಲಿ ಮೆಸ್ಕಾಂ ಇಲಾಖೆಯಿಂದ ಪತ್ರ ಬಂದಿದೆ, ಪಾವೂರು ಗ್ರಾಮ ಪಂಚಾಯತಿಗೆ ಅಭಿನಂದನೆಗಳು ಅಂತ ಪತ್ರ ಬಂದಿದೆ. ನೀವು ಅಧಿಕಾರ ಚಲಾವಣೆ ಮಾಡಿದ ಮೇಲೆ 38 ಲಕ್ಷ ರೂಪಾಯಿ ಮೆಸ್ಕಾಂಗೆ ಬಾಕಿ ಇಟ್ಟಿದ್ದೀರಿ. ಅದು ನೀವು ಮನೆಗೆ ತಗೊಂಡೋಗಿದ್ದೀರಿ ಅಂತ ನಾನು ಹೇಳುವುದಿಲ್ಲ, ನೀವು ಹೇಳ್ತಾ ಇದ್ದೀರಿ. ತಂದೆ ಮಕ್ಕಳು ಅಥವಾ ಕಾಂಗ್ರೆಸ್ನವರು ತಿಂದದ್ದಂತೇಳಿ 38 ಲಕ್ಷ ರೂಪಾಯಿಯ ಮೆಸ್ಕಾಂ ಇಲಾಖೆಗೆ ನೀವು ಬಾಕಿ ಇಡುವಾಗ ಅದು ನಿಮ್ಮ ಮನೆಗೆ ಕರೆಂಟ್ ಬಿಲ್ ಅಲ್ಲ, ನಮಗೆ ಗೊತ್ತಿದೆ. ನಾನು ಸಹ ಪಂಚಾಯತ್ ಅಧ್ಯಕ್ಷ ಅದವ. ಆದರೆ ಇತಿಹಾಸದಲ್ಲಿ ಪಾವೂರು ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಆಡಳಿತ ಇರುವಾಗ ಮೆಸ್ಕಾಂ ಇಲಾಖೆಯಿಂದ ಪತ್ರ ಬಂದ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ, ನಿಮ್ಮ ಈ ಪಕ್ಷಕ್ಕೆ ಸಲ್ಲುವುದಿಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಪಾವೂರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ 2.5 ವರ್ಷಗಳಿಂದ ನೀವು ಏನು ಈ ಗ್ರಾಮಕ್ಕೆ ಕೊಟ್ಟ ಕೊಡುಗೆ ಅಂತ ಹೇಳಿ ಆ ಜನರ ಮಧ್ಯೆ ಹೇಳಬೇಕು. ಜೊತೆಗೆ ಜನರನ್ನು ಮೋಸ ಮಾಡಿ ಸುಳ್ಳು ಹೇಳಿ ಈ ರೀತಿ ಮಾಡಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ಆದರೆ ಗ್ರಾಮದ ದ್ರೋಹಿ ಯಾರಂತ ಕೇಳಿದರೆ ಗ್ರಾಮದ ಜನರಿಗೆ ಸುಳ್ಳು ಮಾಹಿತಿ ಕೊಟ್ಟು ನಡೀತಾರಲ್ಲ ಅವರೇ ಗ್ರಾಮದ ದ್ರೋಹಿಗಳಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಪಾವೂರು ಗ್ರಾಮದಲ್ಲಿ ಒಂದು ಕೊರತೆ ಇತ್ತು, ಸ್ಮಶಾನ, ಹಿಂದೂ ಸ್ಮಶಾನ ಈ ಗ್ರಾಮದಲ್ಲಿ ಇರಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಆಡಳಿತ ಬಂದ ಸಂದರ್ಭದಲ್ಲಿ ಗ್ರಾಮದ ಜನರಿಗಾಗಿ ಒಂದು ಮಸಾನವನ್ನು ನಿರ್ಮಾಣ ಮಾಡಿದರು, ಅದನ್ನು ನೀವು ಉದ್ಘಾಟನೆ ಮಾಡಲಿಕ್ಕೆ ಬಿಡಲಿಲ್ಲ. ನಿಮ್ಮ ಕುತಂತ್ರ ಬುದ್ಧಿ ತೋರಿಸಿ ನಿಮ್ಮ ಚೇಳಗಳ ಮಾತನ್ನು ಕೇಳಿ ನೀವು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಬಿಡಲಿಲ್ಲ. ಪವಿತ್ರವಾದ ಹಿಂದೂ ಧರ್ಮದ ಮೂಲಭೂತ ಹಕ್ಕು ಸ್ಮಶಾನ, ಅದಕ್ಕೂ ಕೆಲವರು
ಸೇರಿಕೊಂಡು ಮಾಡಬಾರದಂತೇಳಿ ನೀವು ಸಹಕಾರ ಕೊಟ್ಟಿದ್ದೀರಿ. ಹಾಗಾಗಿ ನಾನು ಇವತ್ತು ಗ್ರಾಮಸ್ಥರಲ್ಲಿ ಜನಜಾಗೃತಿ, ಗ್ರಾಮದ ಜನರೇ ನೀವು ಇಂಥ ಜನರಿಗೆ ತಕ್ಕದಾದ ಬುದ್ಧಿ ಕಲಿಸಬೇಕು. ಪಾವೂರು ಗ್ರಾಮದ ಜನ ಶಾಂತಿ ಸೌಹಾರ್ದತೆಯ ಬಯಕುವಂಥ ಜನರು, ಹಾಗಾಗಿ ಇಷ್ಟು ದಿವಸ ನಿಮ್ಮ ಬಿಟ್ಟಿದ್ದಾರೆ. ಇಲ್ಲದಿದ್ದರೆ ಯಾರು ಪಂಚಾಯತಿಗೆ ಮೀಟಿಂಗ್ ಬರಲಿಲ್ಲ ಅಂಥ ಸದಸ್ಯರ ಮನೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ರು. ಆದರೆ ಪಾವೂರು ಗ್ರಾಮದ ಜನತೆ ಇದುವರೆಗೆ ಮಾಡಲಿಲ್ಲ. ಆದರೆ ನೀವು 2.5 ವರ್ಷಗಳ ಕಾಲ ಗ್ರಾಮ ಪಂಚಾಯತಿಯಲ್ಲಿ ಮಾಡುವಾಗ ನಮ್ಮ ಪಕ್ಷ ಆಗಲಿ ಗ್ರಾಮಸ್ಥರಾಗಲಿ ನಿಮಗೆ ಯಾವುದಾದ್ರೂ ಒಂದು ತೊಂದರೆ ಕೊಟ್ಟರೆ ಇತಿಹಾಸವನ್ನು ತೋರಿಸಿಕೊಡಿ. ಕಾಂಗ್ರೆಸ್ ಪಕ್ಷ ಗ್ರಾಮಕ್ಕೆ ಘನತ್ಯಾಜ್ಯವನ್ನು ಮಾಡಿಟ್ಟಿದೆ, ಆದರೆ ಆ ಸಂದರ್ಭದಲ್ಲಿ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ. ಅದನ್ನು ನೀವು ತಾರಾತುರಿಯಲ್ಲಿ ನಿಮ್ಮ ಅಧಿಕಾರ ಮುಗಿತದಂತ ಹೇಳಿ ನಮ್ಮ ಪಕ್ಷದವರು ಹೇಳಿದರು. ಜನರ ಗ್ರಾಮಸ್ಥರನ್ನು ಕರೆಯುವ ಆ ಗಾಡಿಗೊಂದು ಡ್ರೈವರ್ ಬೇಕು, ಅಥವಾ ಗ್ರಾಮಸ್ಥರಿಗೆ ನಾವು ಬಕೆಟ್ ಕೊಡುವಂಥ ವ್ಯವಸ್ಥೆ ಮಾಡಬೇಕು, ಅಥವಾ ಗ್ರಾಮ ಸಭೆಯನ್ನು ಕರೆದು ಈ ಥರ ಮಾಡಬೇಕಂತ ನಮ್ಮ ಸದಸ್ಯರು ಒತ್ತಾಯ ಮಾಡುವಾಗ ನೀವು ನಿಮ್ಮ ಆಡಳಿತದ ಬಹುಮತವನ್ನು ಪಡೆದುಕೊಂಡು ಆ ಒಂದು ಘನತ್ಯಾಜ್ಯ ಅದು ಮಾಡಿದ್ದು ಕಾಂಗ್ರೆಸ್ ಪಕ್ಷ, ನೀವು ಮಾಡಿದ್ದಲ್ಲ, ಅದನ್ನು ತಾರಾತುರಿಯಾಗಿ ಉದ್ಘಾಟನೆ ಮಾಡಿ 1 ವಾರದ ಒಳಗೆ ನೀವು ಅದನ್ನು ಪ್ರಾರಂಭಿಸಬೇಕಿತ್ತು. ಆದರೆ ಇಲ್ಲಿಯ ಜನ ಪಾವೂರು ಗ್ರಾಮಸ್ಥರು ಸೌಹಾರ್ದತೆಗೆ ಸಹಕಾರ ಕೊಡುವವರು. ಬೇರೆ ಯಾವ ಗ್ರಾಮದಲ್ಲಿ ಆದರೆ ನೀವು ಉದ್ಘಾಟನೆ ಮಾಡಿದ ಮರು ದಿವಸವೇ ಘನತ್ಯಾಜ್ಯವನ್ನು ತಂದು ನಿಮ್ಮ ಪಂಚಾಯತ್ ಮುಂದೆ ಇಡುವಂಥ ಗ್ರಾಮ ಇತ್ತು. ಆದರೆ ಇಲ್ಲಿಯವರು ಪಾಪ ಮಾಡಲಿಲ್ಲ, ಯಾಕೆ ನಿಮಗೆ ಗೌರವ ಕೊಟ್ಟು ಮಾಡಲಿಲ್ಲ. ಯಾಕೆ ನೀವು ತಾರಾತುರಿಯಲ್ಲಿ ಅದನ್ನು ಉದ್ಘಾಟನೆ ಮಾಡಿ ಜನರ ಉಪಯೋಗಕ್ಕೆ ಕೊಟ್ಟಿಲ್ಲ? 1 ಎಕರೆ ಜಾಗವನ್ನು ಘನತ್ಯಾಜ್ಯ ಘಟಕಕ್ಕೆ ಹೆಸರಿಗೆ ಮಾಡಿ ಆ ಘನತ್ಯಾಜ್ಯವನ್ನು ಸುಮಾರು 20 ಲಕ್ಷ ರೂಪಾಯಿ ಸರ್ಕಾರದಿಂದ ತಂದು ಇದನ್ನೆಲ್ಲ ಮಾಡಿದ್ದು ಮುಂಚಿನ ಆಡಳಿತ ಪಕ್ಷ. ಆದರೆ ಘನತ್ಯಾಜ್ಯ ಉದ್ಘಾಟನೆ ಮಾಡುವಾಗ ಆ ಸಂದರ್ಭದಲ್ಲಿದ್ದ ಮಾಜಿ ಸದಸ್ಯರಿಗೆ ಒಂದೇ ಒಂದು ಆಹ್ವಾನ ಕೊಡದೆ ನಿಮ್ಮ ಸರ್ವಾಧಿಕಾರಿಯನ್ನು ನೀವು ತೋರಿಸಿದ್ದೀರಿ. ಈ ವಿಷಯಗಳನ್ನು ನಿಮ್ಮ ಮುಂದಿಡಲಿಕ್ಕೆ ನಮಗೆ ಯಾವುದೇ ಅಂಜಿಕೆ ಇಲ್ಲ. ಇನ್ನು ಮುಂದಕ್ಕೆ ಪಾವೂರು ಗ್ರಾಮದ ನೀವು ಮೀಟಿಂಗಿಗೆ ಬನ್ನಿ ಬಿಡಿ, ಅದು ನಿಮಗೆ ಬಿಟ್ಟಂಥ ವಿಷಯ. ಅದು ಸರ್ಕಾರದ ಸಂವಿಧಾನ ಪ್ರಕಾರ ಪಂಚಾಯತ್ ರಾಜ್ಯ ಕಾನೂನು ಪ್ರಕಾರ ಹೋಗ್ತದೆ ಹೊರತು ನಮ್ಮ ಅಥವಾ ನಿಮ್ಮ ಸ್ವಾರ್ಥದಿಂದ ಈ ಒಂದು ಅಧಿಕಾರ ಹೋಗುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಬ್ದುಲ್ ಮಜೀದ್ ಅಂತ ಹೇಳಿದ ಒಬ್ಬ ವ್ಯಕ್ತಿ, ಈ ಗ್ರಾಮದ ಎಲ್ಲ ಜಾತಿ ಧರ್ಮದವರ ಪ್ರೀತಿಯನ್ನು ಗೆದ್ದಂಥ ಒಬ್ಬ ವ್ಯಕ್ತಿ. ನೀವೆಲ್ಲರೂ ಸೇರಿ ಅಧ್ಯಕ್ಷರಿಗೆ ಆಯ್ಕೆ ಮಾಡಿದ್ದೀರಿ. ಆ ಅಧ್ಯಕ್ಷರ ಅವಧಿಯಲ್ಲಿ ಎಲ್ಲ ಜಾತಿ ಧರ್ಮದವರ ಪ್ರಾರ್ಥನೆ ಆಶೀರ್ವಾದ ಇತ್ತು, ಅದಕ್ಕೆ ದೇವರು ಅವರಿಗೆ ಆ ಸ್ಥಾನವನ್ನು ಒಲಿದಿದ್ದಾರೆ. ನೀವು 3 ಸಲ ಪಂಚಾಯತಿನ ಅಧ್ಯಕ್ಷರ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀರಿ, ಆದರೆ ನಿಮಗೆ ದೇವರು ಅವಕಾಶ ಕೊಟ್ಟಿಲ್ಲ. ಆ ಸಿಟ್ಟಿನಿಂದ ಮುಗ್ಧ ಪಂಚಾಯತ್ ಕೆಲವು ಸದಸ್ಯರನ್ನು ನಿಮ್ಮ ಬುಟ್ಟಿಗೆ ಹಾಕ್ಕೊಂಡು ಆಟ ಆಡ್ತಾ ಇದ್ದೀರಿ. ಇದು ಖಂಡಿತ ಕೇವಲ ಸಮಯ ಮಾತ್ರ ನಿಮಗೆ ಇದನ್ನು ಉಳಿಸಲಿಕ್ಕೆ ಆಗ್ತದೆ. ಇನ್ನು ಎಲ್ಲ ಸಂದರ್ಭದಲ್ಲಿ ಆಟವನ್ನು ಆಗಲಿಕ್ಕೆ ಆಗುವುದಿಲ್ಲ. 3ನೇ ಬಾರಿ ನೀವು ಪಂಚಾಯತಿಗೆ ಅಧ್ಯಕ್ಷರ ಚುನಾವಣೆಗೆ ಸ್ಪರ್ಧೆ ಮಾಡಿದವಾಗ ನಿಮಗೆ ಆ ಅವಕಾಶ ದೇವರು ಕೊಟ್ಟಿಲ್ಲ. ಆದರೆ ನಿಮ್ಮ ಮುಂದೆ ಯಾರೆಲ್ಲ ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ಆ ಅವಕಾಶ ದೇವರು ಕೊಟ್ಟಿದ್ದಾರೆ. ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಆಡುವಂಥ ಆಟ ಅದು ಎಲ್ಲ ಗ್ರಾಮಸ್ಥರಿಗೆ ಗೊತ್ತಾಗಿದೆ. ಹಾಗಾಗಿ ಮುಂದಿನ ಸಲ ನಿಮಗೆ ತಕ್ಕವಾದ ಉತ್ತರವನ್ನು ಅವರು ಕೊಡ್ತಾ ಇದ್ದಾರೆ. ಇವತ್ತು ಒಂದು ಪಂಚಾಯತಿಯಲ್ಲಿ ಏನು 2000 ರೂಪಾಯಿಗೆ ಮಾತ್ರ ಪಂಚಾಯತಿ ಅಧ್ಯಕ್ಷರಿಗೆ ಅವಕಾಶ ಇಡೋದು, ಜಾಸ್ತಿ ಆಗುವುದಾದರೆ ಅದು ಪಂಚಾಯತಿನ ನಿರ್ಣಯ ಬೇಕು. ಇವತ್ತು ಸುಮಾರು 350,000 ರೂಪಾಯಿ ಲೈಟಿನ ಬಿಲ್ಲನ್ನು ಬಾಕಿ ಇಟ್ಟು ಆ ಬಿಲ್ಲನ್ನು ಕೊಡದೆ ಮತ್ತು ನೀವೆಲ್ಲರೂ ಸೇರಿ ಅಧ್ಯಕ್ಷರ ಗಮನ ಸೆಳೆದು ಸೀಟ್ ಲೈಟನ್ನು ತರಿಸಿದ್ದೀರಿ.
ಆದರೆ ಇವತ್ತು ಅಧ್ಯಕ್ಷರ ಮೇಲೆ ಆರೋಪ. ಸೀಟ್ ಲೈಟ್ ಅನ್ನು ತಂದು ಗೋಡನ್ನ ಅಂತ ಮುಂಚಿನ 3.5 ಲಕ್ಷ ರೂಪಾಯಿ ಕೊಡದೆ ಅದು ನಿರ್ಣಯಕ್ಕೆ ಸೇರಿಸದೆ ಕೊಟ್ಟರೆ ನಿಮ್ಮ ಉತ್ತರ ಅಧ್ಯಕ್ಷರು ಸರ್ವಾಧಿಕಾರ ಮಾಡುದಂತ ಇಲ್ಲಿ ನಮ್ಮನ್ನು ಹೇಳಿ 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 ಆಯಿತು ನಿಮಗೆ. ಈಗ ನಮ್ಮ ವಿಷಯ ಸ್ವಲ್ಪ ಕಡಿಮೆ ಆಗಿದೆ. ಇರಲಿ, ನಾವೇನಾದ್ರ ಬಗ್ಗೆ ಇದು ಮಾಡುವುದಿಲ್ಲ. ನಾವು ಸುಮಾರು 20 ವರ್ಷಗಳಿಂದ ಈ ಗ್ರಾಮದಲ್ಲಿ ದುಡಿತಾ ಇದ್ದೇವೆ. ನಿಮ್ಮ ಈ ಪುಲ್ಲು ಬೆದರಿಕೆಗೆ ಅಥವಾ ಈ ಪುಲ್ಲು ವಾಟ್ಸಪ್ ಸೊಸೈಟಿಗೆ ಯಾವತ್ತೂ ಕಾಂಗ್ರೆಸ್ ಪಕ್ಷ ಎದುರವರಲ್ಲ. ಇವತ್ತು ನೀವು ನಿಮ್ಮ ಪಂಚಾಯತಿನ ಸದಸ್ಯರು ನಮ್ಮ ಕಾರ್ಯಕರ್ತರಲ್ಲಿ ಸ್ಟ್ಯಾಂಪ್ ಪೇಪರಲ್ಲಿ ಸೈನ್ ಹಾಕಿ ಕೊಡಿ ಈ ಗ್ಯಾರಂಟಿಗಳಿಗೆ ಅಂತ ನೀವು ಹೇಳಿದ್ದೀರಿ. ನಿಮ್ಮ ಪಂಚಾಯತಿನ ಖುದ್ದು ಸದಸ್ಯರು ಯಾರಂತ ಅವರೇ ತಿಳ್ಕೊಳ್ಳಿ, ಸ್ಟ್ಯಾಂಪ್ ಪೇಪರಲ್ಲಿ ಗ್ಯಾರಂಟಿ ಕೊಡಿ ಅಂತ. ಆದರೆ ಮುಂದಿನ ಸಾಲಲ್ಲಿ ಅರ್ಜಿ ಹಾಕಿದ್ದವರೇ ಅದೇ ಪಂಚಾಯತಿನ ಸದಸ್ಯರು, 2000 ರೂಪಾಯಿಗೆ ಅಕ್ಕಿಗೆ ಮತ್ತೆ ಬೆಲಕ್ಕಿಗೆ ಇದೇ ಪಂಚಾಯತಿನ ಸದಸ್ಯರು ನಮ್ಮ ಕಾರ್ಯಕರ್ತರಿಗೆ ಬೈದು ಗ್ಯಾರಂಟಿ ಕೊಡಿ ಅಂತ ಹೇಳಿ. ಆದರೆ ನಮ್ಮ ಪಕ್ಷದಲ್ಲಿ ದುಡಿದವರಿಗೆ ಇನ್ನೂ ಕೆಲವು ಕಾರಣಾಂತರದಿಂದ ಬರಲಿಲ್ಲ. ಆದರೆ ಯಾರೆಲ್ಲ ಇದಕ್ಕೆ ವಿರೋಧ ಮಾಡಿ ಜನರ ಆರೋಪ ಮಾಡಿದ್ದಾರೆ ಅವರಿಗೆ ಬಂದಿದೆ ಸಂತೋಷ. ನಮ್ಮ ಅದರ ಬಗ್ಗೆ ಏನು ತಕರಾರು ಎತ್ತುವುದಿಲ್ಲ. ಆದರೆ ನಾನು ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. 4ನೇ ಸಭೆಗೆ ನೀವು ಜನಸಾಮಾನ್ಯರ ಕಷ್ಟಕ್ಕೆ ಅಥವಾ ನಮ್ಮ ಮಾಜಿ ಸದಸ್ಯರು ಹೇಳಿದರು ಒಂದು 9/11 ಅಂತ ಹೇಳಿದರೆ ಅಥವಾ ಒಂದು NIC ಅಂತ ಹೇಳಿದರೆ ಅಥವಾ ಒಂದು ಕಟ್ಟಡದ ಪರವಾನಿಗೆ, ಇದೆಲ್ಲ ಮೂಲಭೂತ ಸೌಕರ್ಯ, ಅದು ಅಗತ್ಯ ಇದೆ. ಯಾಕೆಂತ ಹೇಳಿದರೆ ಗ್ರಾಮಕ್ಕೆಲ್ಲ ಅವರು ಬ್ಯಾಂಕ್ಗಾಗಲಿ ಅಥವಾ ಇನ್ನಿತರ ಕಾರ್ಯಕ್ರಮಕ್ಕೆ ಅದು ಅವಶ್ಯಕತೆ ಇದೆ. ಆದರೆ ಒಂದು 4 ಕುಟುಂಬಗಳು ಬಹಳಷ್ಟು ಅಗತ್ಯದ ಕುಟುಂಬಗಳು, ಅವರು ಇವತ್ತು ಖಂಡಿತವಾಗಿ ನನ್ನ ಮನೆಗೂ ಸಹ 2 ಸಲ ಬಂದರು ನೀವು ಅಧ್ಯಕ್ಷರಿಗೆ ಹೇಳಿ ಏನಾದರೂ ಮಾಡಿ ಅಂತ. ಆದರೆ ನಾನು ಒಬ್ಬ ಸಣ್ಣ ಮಟ್ಟಿನ ಅವಕಾಶ ಆ್ಯಕ್ಟ್ ಗೊತ್ತಿದ್ದವನು ಯಾವ ರೀತಿ ಅವರಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ನಿಮಗೆ ಗೊತ್ತಿದ್ದೆ. ಹಾಗಾಗಿ ಪಾವೂರು ಗ್ರಾಮ ಪಂಚಾಯತಿಗೆ ಸ್ವಾತಂತ್ರ್ಯ ಬಂದು 94ನೇ ಇಸವಿಯಲ್ಲಿ ಪಂಚಾಯತ್ ರಾಜ್ಯದ ಕಾನೂನು ಪ್ರಕಾರ TP ZP GP ಈ 3 ತಂತ್ರ ಯಂತ್ರವನ್ನು ಸರ್ಕಾರ ಅಳವಡಿಸಿದೆ. ಆದರೆ 93ರಿಂದ ಅದಕ್ಕಿಂತ ಮುಂಚಿನ ಬಿಡುವ ಇಂಥ ಒಂದು ನೀಚ ಸದಸ್ಯರನ್ನು ಈ ಗ್ರಾಮ ಪಂಚಾಯತಿಯಲ್ಲಿ ಯಾವತ್ತೂ ಕಂಡಿಲ್ಲ ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ. 93ರಿಂದ 2023ರ ತನಕ ಹಲವಾರು ಜನ ಗ್ರಾಮ ಪಂಚಾಯತಿನ ಸದಸ್ಯರಾಗಿದ್ದರು, ಅಧ್ಯಕ್ಷರಾಗಿದ್ದರು. ಆದರೆ ಈ ಸಲ ಪ್ರಥಮ ಬಾರಿ ಸ್ವಾತಂತ್ರ್ಯ ಸಿಕ್ಕಿದ ಪ್ರಥಮ ಬಾರಿ 3ನೇ ಸಭೆಗೆ ಹಾಜರಾಗದೆ ಈ ಗ್ರಾಮದಲ್ಲಿ ಇರುವಂತಹ ಸದಸ್ಯರು ನೀವು ಖಂಡಿತವಾಗಿ ಈ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಂತ ಹೇಳಲಿಕ್ಕೆ ಅರ್ಹರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಅಷ್ಟು ಇದಿದ್ರೆ, ಅಷ್ಟು ಛಲ ಇದ್ರೆ ಅಥವಾ ಅಷ್ಟು ನಿಮಗೆ ಗೌರವ ಉಳಿಸುವ ಇದ್ರೆ ನಾಡದು 4 ತಾರೀಕಿಗೆ ನಡೆಯುವಂಥ ಗ್ರಾಮ ಪಂಚಾಯತಿನ ಮೀಟಿಂಗಲ್ಲಿ ನೀವು ಬರದಿರಬೇಕು. ನೀವು ಬಂದರೆ ಖಂಡಿತ ಈ ಗ್ರಾಮದ ಎಲ್ಲ 6,500 ಜನರು ಇದು ಇವರು ಮಾಡಿದ ಇವರ ಸ್ವಾರ್ಥಕ್ಕೋಸ್ಕರ, ಈ ಪಂಚಾಯತಿಗೆ ಮೀಟಿಂಗ್ಗೆ ಹೋಗಲಿಲ್ಲ ಇವರ ಸ್ವಾರ್ಥಕ್ಕೋಸ್ಕರ, ನಮಗೋಸ್ಕರ ಇವರು ಮೀಟಿಂಗ್ ಹೋದದ್ದಲ್ಲ. ಇವತ್ತು 4ನೇ ತಾರೀಕಿಗೆ ಹೋದಂಥ ಮೀಟಿಂಗು ಇದು ಇವರು ಸ್ವಂತ ಸದಸ್ಯತನ ಉಳಿಸಲಿಕ್ಕೆ ಬಂದಂಥ ಸದಸ್ಯರು ಅಂತ ಇಡೀ ಗ್ರಾಮದ ಜನರು ಹೇಳಲಿಕ್ಕೆ ಬಯಸ್ತಾರಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಾನು ಇನ್ನೂ ಗ್ರಾಮದ ಎಲ್ಲ ಗ್ರಾಮಸ್ಥರಲ್ಲಿ ಒಂದು ಮನವಿ, ಖಂಡಿತವಾಗಿ ಈ ಒಂದು ಗ್ರಾಮದ ಸೌಹಾರ್ದೆಯ ಗ್ರಾಮ, ಈ ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬಾಳುವಂಥ ಈ ಗ್ರಾಮ, ಈ ಮುಂದಕ್ಕೂ ಈ ಗ್ರಾಮ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಗ್ರಾಮದ ಅಭಿವೃದ್ಧಿಗೆ ನಿಮ್ಮ ಪಂಚಾಯತ್ ಸದಸ್ಯರ ಒಮ್ಮತ ನಮಗೆ ಅವಶ್ಯಕತೆ ಇಲ್ಲ. ನಾವು ಮಾಜಿಗಳು ಹಲವಾರು, ನಮ್ಮ ಮೊಮ್ಮದಕ್ಕ ಆಗಲಿ, ವಿವೇಕ್ ರೈ ಆಗಲಿ, ನಾನಾಗಲಿ, ಮಾಜಿ ಸಂತೋಷ್ MP ಹಸನ್ರಾಗಲಿ, ಮಾಜಿ ಸದಸ್ಯರುಗಳು ಹಲವಾರು ಜನ ಇದ್ದಾರೆ. ನಾವು ನಮ್ಮ ಶಾಸಕರ ಗಮನ ಸೆಳೆದು ಈ ಗ್ರಾಮದ ಅಭಿವೃದ್ಧಿ ನೀವು ಪಂಚಾಯತ್ಗೆ ಬನ್ನಿ, ಬರದಿರಲಿ, ಜನಸಾಮಾನ್ಯ ಅಭಿವೃದ್ಧಿಯನ್ನು ನಾವು ಮಾಡಿ ತೋರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಒಂದು ಅಧ್ಯಕ್ಷರು
ಒಳ್ಳೆಯ ಒಂದು ಅಧ್ಯಕ್ಷರು ಇಂಥ ಅಧ್ಯಕ್ಷರಿಗೆ ನೀವು ಸಹಕಾರ ಕೊಡದಿದ್ದ ಶಾಪ ಒಂದಲ್ಲ ಒಂದು ದಿವಸ ನಿಮಗೆ ತಟ್ಟೇ ತರದಂದ್ರೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಇವತ್ತು ಯಾರೆಲ್ಲ ಮದುವೆಗೆ ಅಥವಾ ಇನ್ನಿತರ ಕಾರ್ಯಕ್ರಮಕ್ಕೆ ಎನ್ಒಸಿಗೆ ಪಂಚಾಯತ್ಗೆ ಅರ್ಜಿ ಹಾಕಿ ಕಾಯ್ತಾ ಇದ್ದಾರಲ್ಲ ಅವರ ಕಣ್ಣೀರು ಈ ಯಾರೆಲ್ಲ ನೀವು ಪಂಚಾಯತ್ ಸದಸ್ಯರು ಬರಲಿಲ್ಲ ಇವರಿಗೆ ಖಂಡಿತವಾಗಿ ತಟ್ಟದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಗ್ರಾಮದ ಗ್ರಾಮಸ್ಥರಿಗೂ ನನ್ನ ಮಾತನಾಡಿಸಿದ ಎಲ್ಲ ಅವರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಪಾವೂರ್ ಗ್ರಾಮ. ಪಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಒಂದು ಪ್ರದೇಶದಲ್ಲಿ ನಡೀತಕ್ಕಂತಹ ಈ ಜನಾಂದೋಲನ ಸಭೆಯಲ್ಲಿ ಭಾಗವಹಿಸಿರುವ ಎಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಒಂದು ಮಾತು ಕೇಳ್ಬರ್ತಾ ಇದೆ ನಮ್ಮ ಅಧ್ಯಕ್ಷರ ವಿರುದ್ಧ, ದುರ್ಬಲ ಅಧ್ಯಕ್ಷರು ಅಂತ. ನಾನೊಂದು ಮನವಿ ಮಾಡ್ತೇನೆ, ಮೊನ್ನೆಯಿಂದ ಯಾರೆಲ್ಲ ಆಗಸ್ಟ್ ಹತ್ತನೇ ತಾರೀಕಿನ ನಂತರ ತಪ್ಪಿಸಿರ್ತಕ್ಕಂತಹ ಸ್ವಾಭಿಮಾನಿ ಸದಸ್ಯರುಗಳಲ್ಲಿ, ಗ್ರಾಮ ಪಂಚಾಯತ್ ಸದಸ್ಯರುಗಳಲ್ಲಿ ನಿಮ್ಮ ಸ್ವಾಭಿಮಾನ ಇದೆ ಅಂತಾದ್ರೆ ನಾಳೆ ನವೆಂಬರ್ 4 ನಡೆಯತಕ್ಕಂತಹ ಸಾಮಾನ್ಯ ಸಭೆಯನ್ನು ಬಹಿಷ್ಕರಿಸಿ ನೀವು ನೋಡಿ ನಮ್ಮ ಅಧ್ಯಕ್ಷರು ದುರ್ಬಲರು ಅಥವಾ ಸಮರ್ಥರು ಎನ್ನುವುದನ್ನು ನಾವು ತೋರಿಸಿಕೊಡ್ತೇವೆ ನಿಮಗೆ. ನಿಮ್ಮ ಸ್ವಾಭಿಮಾನವನ್ನು ನಾಳೆ ದಿನ ಒಂದು ಸಭೆಯನ್ನು ಬಹಿಷ್ಕರಿಸಿ ನಾವು ನಿಮ್ಮಲ್ಲಿ ಮನವಿ ಮಾಡುವುದು ಅಷ್ಟು ಮಾತ್ರ, ಬೇರೆ ಏನನ್ನು ಮಾಡುವುದಿಲ್ಲ. ಗ್ರಾಮಸ್ಥರನ್ನು ದಾರಿ ತಪ್ಪಿಸ್ತಾ ಇದ್ದೀರಾ, ಅಧ್ಯಕ್ಷರಿಗೆ ಅಧಿಕಾರ ಇದೆ ಅಂತ. ಯಾವುದೇ ಒಂದು ಗ್ರಾಮ ಪಂಚಾಯತ್ನ ನಿರ್ಣಯವನ್ನು ಕೈಗೊಳ್ಳಬೇಕು ಅಂತಾದರೆ ಯಾವುದೇ ಒಂದು ಕಾಗದ ಪತ್ರ ಬರುವಂಥದ್ದು ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯ ನಿರ್ಣಯದ ಮೇಲೆ ಹೊರತು ಅಧ್ಯಕ್ಷರ ಪರಮಾವಧಿಯ ಮೇಲೆ ಅಲ್ಲ. ಇದು ನೀವು ಜ್ಞಾಪಕದಲ್ಲಿಟ್ಕೊಳ್ಬೇಕು. ಜನರು ಯಾವುದೇ ಒಂದು ಗ್ರಾಮಸಭೆಯಲ್ಲಿ ಕೂಡ ಒಂದು ನಿರ್ಣಯವನ್ನು ಕೈಗೊಂಡರೂ ಕೂಡ ಅದು ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸಲ್ಪಟ್ಟರೆ ಮಾತ್ರ ಅದು ನಿರ್ಣಯವಾಗಿ ಆಗುವಂಥದ್ದು. ಆದ್ದರಿಂದ ನೀವು ಯಾವ ಗ್ರಾಮಸ್ಥರನ್ನು ದಾರಿ ತಪ್ಪಿಸ್ತಾ ಇದ್ದೀರಾ ಅಥವಾ ಗ್ರಾಮ ಪಂಚಾಯತ್ ನಮ್ಮ ಅಧ್ಯಕ್ಷರು ದುರ್ಬಲರು ಅಂತ ಹೇಳ್ತಾ ಇದ್ದೀರಾ, ಅದಕ್ಕಾಗಿ ನಿಮ್ಮಲ್ಲಿ ಇನ್ನೊಮ್ಮೆ ಮನವಿ ಮಾಡ್ತೇನೆ. ಸ್ವಾಭಿಮಾನದಿಂದ ಇರತಕ್ಕಂತಹ ನೀವು ಹೌದು ಅಂತಾದರೆ ನಾಳೆ ದಿನ ಒಂದು ಸಾಮಾನ್ಯ ಸಭೆಯನ್ನು ಬಹಿಷ್ಕರಿಸಿ ನೋಡಿ ನಮ್ಮ ಅಧ್ಯಕ್ಷರು ಸಮರ್ಥರು ಎಷ್ಟಿದ್ದಾರೆ ಅನ್ನೋದನ್ನು ತೋರಿಸಿ ನಾವು ನಿಮಗೆ ಕೊಡ್ತೇವೆ. ಧನ್ಯವಾದಗಳು. ಅವರು ಗ್ರಾಮಸ್ಥರಲ್ಲಿ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ನಿಜವಾಗಿಯೂ ಪಾವೂರು ಗ್ರಾಮ ಪಂಚಾಯತ್ ಇವತ್ತು ಪಾವೂರು ಗ್ರಾಮ ಪಂಚಾಯತಿಯಿಂದ ಇತಿಹಾಸದಲ್ಲಿ ಬಹಳ ಒಳ್ಳೊಳ್ಳೆಯ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಇರುವಾಗ ಮಾಡಿಕೊಂಡು ಬರ್ತಾ ಇತ್ತು. ಅಭಿವೃದ್ಧಿ ಕಾರ್ಯಕ್ರಮ ಈ ಗ್ರಾಮದಲ್ಲಿ ಆಗಲಿಲ್ಲ. ಅದರೊಟ್ಟಿಗೆ ಇವತ್ತು ಪಂಚಾಯತ್ ಅಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರು ಆಯ್ಕೆಯಾದರು. ಅಧ್ಯಕ್ಷರ ಆಯ್ಕೆಯಾಗಿಂದ ಅಧ್ಯಕ್ಷರಲ್ಲಿ ವೈಯಕ್ತಿಕವಾದ ದೋಷದಿಂದ ಇವರು ಮೀಟಿಂಗ್ಗೆ ಬಾರದೆ ಇಡೀ ಪಾವೂರು ಗ್ರಾಮದ ಜನಸಾಮಾನ್ಯರನ್ನು ಒಂದು ಜನಸಾಮಾನ್ಯರಿಗೆ ಬರುವಂತಹ ಮೂಲಭೂತ ಸೌಕರ್ಯ ಒಂದು ಸೀಟ್ಲೈಟ್ ಇಲ್ಲ, ಅದರೊಟ್ಟಿಗೆ ಯಾವುದೇ ಒಂದು ರಸ್ತೆಯ ಕಾಮಗಾರಿ ಇಲ್ಲ, ಬಂದಂತಹ ಅನುದಾನ ಅಲ್ಲಿ ಪಂಚಾಯತಿಯಲ್ಲಿ ಬ್ಲಾಕ್ ಆಗಿ ಅದಕ್ಕೆ ಒಂದು ಅನುಮೋದನೆ ನೀಡುವಂತಹ ಪರಿಸ್ಥಿತಿ ಇಲ್ಲ. ಇಂತಹ ಒಂದು ಕೆಲವು ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಇವತ್ತು ಪಾವೂರು ಗ್ರಾಮವನ್ನೇ ಹಾಳು ಮಾಡಿದಂತಹ ಈ ಸದಸ್ಯರಿಗೆ ನಾವು ಧಿಕ್ಕಾರ ಕೂಗಲೇಬೇಕು. ಯಾಕೆಂದರೆ ಇವರು ಮಾಡುವಂಥ ಕೆಲಸ ಏನು, ಈಗ ಪಂಚಾಯತ್ ಅಂದರೆ ಪಂಚಾಯತ್ ಒಬ್ಬ ಸದಸ್ಯರಿಗಿರುವ ಕರ್ತವ್ಯವೇನು ಇದನ್ನು ಅರಿತುಕೊಳ್ಳಬೇಕು. ಇವರು ಪಂಚಾಯತ್ ಸದಸ್ಯರಿಗೆ ಆಯ್ಕೆ ಆದ ಬೆನ್ನಿಗೆ ಇವರಿಗೆ ಒಂದು ತರಬೇತಿ ಅಂತೇಳಿ ನಾವು ಸರ್ಕಾರ ಕೊಡ್ತದೆ. ಈ ತರಬೇತಿಯಿಂದ ಇವರು ಪಡೆದದ್ದು ಏನು, ಇಂತಹ ಒಂದು ನಾಚಿಕೆ ಒಂದು ಕೆಲಸವನ್ನು ನಾವು ಕೇಳಬಯಸ್ತಾ ಇದ್ದೇವೆ. ಇವತ್ತು ಪಂಚಾಯತ್ನಲ್ಲಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ, ಯಾವುದೇ ಒಂದು ಅಭಿವೃದ್ಧಿಗೆ ಕೆಲಸ ಮಾಡುವಾಗ ಆ ಅಭಿವೃದ್ಧಿಗೆ ಎಲ್ಲ ಸದಸ್ಯರ ಒಮ್ಮತದ ಒಂದು ನಿರ್ಣಯ ಅತ್ಯಗತ್ಯ. ಇಂತಹ ಒಂದು ಈ ಗ್ರಾಮವನ್ನು ನಾಶ ಮಾಡಲು ಹೊರಡಿದಂತಕ್ಕಂತಹ ಈ ಒಂದು ಪಂಚಾಯತ್ ಸದಸ್ಯರನ್ನ ನಾವು ನಿಮ್ಮಲ್ಲಿ ರಾಜೀನಾಮೆ ಕೇಳುವುದು ಹೊರತು ನೀವು ಇನ್ನು ಪಂಚಾಯತ್ ಬರುವ ಅಗತ್ಯತೆ ಇಲ್ಲ ಇನ್ನೂ ಅನ್ನುವ ಭರವಸೆಯನ್ನು ನಾನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಯಾಕೆ ಇಂತಹ ಪಂಚಾಯತ್ ಸದಸ್ಯರು ಯಾಕೆ ಅಂತೇಳಿ ನಾವು ಕೇಳಬಯಸ್ತಾ ಇದ್ದೇವೆ. ಯಾಕೆಂದ್ರೆ ನಮ್ಮ ಅಭಿವೃದ್ಧಿ ಇಲ್ಲದ ಈ ಮೂಲಭೂತ ಸೌಕರ್ಯವನ್ನು ಒದಗಿಸಿ ಕೊಡತಕ್ಕಂತಹ ಈ ಸದಸ್ಯರು ನಮಗೆ ಯಾಕೆ ಎನ್ನುವಂತಹ ಒಂದು ಪ್ರಶ್ನೆ ನಾವು ಇಡೀ ನಮ್ಮ ಈ ಪಾವೂರು ಗ್ರಾಮಸ್ಥರು ಕೇಳುವಂತಹ ಒಂದು ಪ್ರಶ್ನೆಯಾಗಿರುತ್ತದೆ. ಇದಕ್ಕೆ ತಕ್ಕ ಉತ್ತರ ನೀವು ಮುಂದಿನ ದಿನಗಳಲ್ಲಿ ಕೊಡಬೇಕಾಗ್ತದೆ ಎಂದು ಹೇಳ್ತಾ ನಾನು ಒಂದೆರಡು ಮಾತಿಗೆ ವಿರಾಮ ಹೇಳ್ತೇನೆ. ಹಕ್ಕುತ್ತಾಯ ಸಭೆ ಗ್ರಾಮಸ್ಥರ ನಮ್ಮ ಪಾವೂರು ಕಾಂಗ್ರೆಸ್ನೆಲ್ಲ ಕಾರ್ಯಕರ್ತರಿಗೂ ಗ್ರಾಮಸ್ಥರಿಗೂ ಅಭಿನಂದನೆ. ನಾವು ಇವತ್ತು ಹೊರಟಿರುವಂತಹ ವಿಷಯ ಏನೆಂದ್ರೆ ನಮ್ಮ ಪಂಚಾಯತಿಯ ಈ
ಎರಡೂವರೆ ವರ್ಷದಲ್ಲಿ ನಮಗೆ ಯಾವ ಮೂಲಭೂತ ಸೌಕರ್ಯವನ್ನು ಅವ್ರು ಮಾಡಿಕೊಳ್ಳಲಿಲ್ಲ. ಅದು ಅಲ್ಲದೆ ಮೀಟಿಂಗ್ಗೆ ಯಾವ ಮೂರು ಮೀಟಿಂಗ್ ಬರದೆ ಇವತ್ತು ಇಷ್ಟು ನಮ್ಮ ಎಲ್ಲ ಪಾಪದ ಅವರನ್ನು ಹಾಲು ಮಾಡ್ತಾ ಇದ್ದಾರೆ. ಏನಂದರೆ ನಮಗೆ ಯಾವ ಒಂದು ಪಂಚಾಯತಿಯಲ್ಲಿ ಆಗುವಂಥ ಒಂದು 911 ಪಾಪದವರಿಗೆ ಅದೇ ರೀತಿ ಲೈಟ್, ಅದೇ ರೀತಿ ಲೈಸೆನ್ಸ್, ಇಂಥ ಒಂದು ಇದನ್ನು ಪಂಚಾಯತಿ ಒಳಗೆ ಇಟ್ಟು ನಾವು ಇಂಥ ಒಂದು ಪಂಚಾಯತಿ ನಮ್ಮ 5 ವರ್ಷದಲ್ಲಿ ನಾವು ಇಂಥ ಒಂದು ಕೆಲಸ ಯಾವತ್ತೂ ಮಾಡಲಿಲ್ಲ. ಆದ್ದರಿಂದ ಇವರನ್ನು ಆಯ್ಕೆ ಮಾಡಿ ನಾವು ಕಳಿಸಬೇಕೆಂದ್ರೆ ಹೇಳಿದರೆ ನಾವು ನಮ್ಮ ಪಾಪದವರು ಇವರನ್ನು ಓಟು ಕೊಟ್ಟು ಇವರನ್ನು ಚುನಾಯಿತರಾಗಿ ಮಾಡಿ ನಮ್ಮ ಈ ಪಾವೂರ್ ಗ್ರಾಮಕ್ಕೆ ಸದಸ್ಯರನ್ನಾಗಿ ನಾವು ಆಯ್ಕೆ ಮಾಡಿದ್ದು. ನಮ್ಮ ಯಾವ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡಬೇಕು, ಪಾಪದವರಿಗೆ ಯಾವ ಒಂದು ಕೆಲಸವನ್ನು ಮಾಡಿಕೊಡಬೇಕು ಅಂತ ಒಂದು ಪಂಚಾಯತಿ ನಾವು ಕಳಿಸಿದ್ದೇವೆ. ಆದ್ದರಿಂದ ಇವರು ಇವತ್ತು ಇಷ್ಟರವರೆಗೂ 3 ಮೀಟಿಂಗ್ ಇವತ್ತರವರೆಗೂ ಬರಲಿಲ್ಲ. ಆದ್ದರಿಂದ ಇನ್ನೂ ಬಂದು ಮೀಟಿಂಗ್ ಆಗುವಂಥ ವ್ಯವಸ್ಥೆ ನಮಗೆ ಬೇಡ. ಅಂದರೆ ನಮಗೆ ಇವರಿಗೆ ಎಷ್ಟು ಹೇಳಿದರು ಇವರು ಕೇಳಲ್ಲ ಅಂತ ಹೇಳಿದರೆ, ನಾವು ಈಗ ನಮ್ಮ ಪಂಚಾಯತಿ ಚುನಾಯಿತನಾಗಿ ಬಂದಂಥ ನಮ್ಮ ಅಧ್ಯಕ್ಷರು ಈಗ ನಮಗೆ ತುಂಬ ಕಾಂಗ್ರೆಸ್ನಿಂದ ತುಂಬ ಕೆಲಸ ನಮಗೆ ಆಗಿದೆ. ಈ 2.5 ವರ್ಷದಲ್ಲಿ ಇವರು ಮಾಡಿದಂಥ ಕೆಲಸವೇನು, 15 ಸದಸ್ಯರಿದ್ದರು, 15 ಸದಸ್ಯರಲ್ಲಿ ಎಲ್ಲ ವಾರ್ಡಿಗೂ ತುಂಬ ಎಲ್ಲ ಅನ್ನುವಂಥ ಕೆಲಸ ಮಾಡಿಕೊಟ್ಟು ಇವತ್ತು ಇವರು ಮಾಡಿದಂಥ ಯಾವ ಒಂದು ರೂಪಾಯಿ ಕೆಲಸವೂ ನಮಗೆ ತೋರಿಸಲಿಲ್ಲ. ಇವರು ಖಾಲಿ ಒಂದು ಬನಿಯನ್ನು ಕೊಟ್ಟು ಹಿಡಿದು ಕೆಲಸ ಮಾಡಿದರೆ ನಮಗೆ ಅದು ಆಗಲ್ಲ. ಆದ್ದರಿಂದ ಇವರು ಈಗ ಪಂಚಾಯತಿ ಸದಸ್ಯರಾಗಿ ಬರದಿದ್ದದ್ದು ಒಳ್ಳೆಯದಂತ ಕಾಣ್ತದೆ ನಮಗೆ. ಏನಂದರೆ ನಮಗೆ ಈಗ ನಮ್ಮ ಪಂಚಾಯತಿ ಅಭಿವೃದ್ಧಿ ಆಗದಿದ್ದ ಕಾರಣ ನಾವು ಈ ಸಭೆಯನ್ನು ಕರೆದು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ನಾವು ಇವತ್ತು ಧರಣಿಯನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ತಾವೆಲ್ಲರೂ ಈ ನಮ್ಮ ಈ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಎಲ್ಲರೂ ತಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಕೈಜೋಡಿಸಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಲ್ಲರಿಗೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಅಕ್ಕೊತ್ತ ಸಭೆಯನ್ನು ಇವತ್ತು ಪಾವರ್ ಗ್ರಾಮದಲ್ಲಿ ಕರೆದಿದ್ದೇವೆ. ನಮ್ಮದು 15 ಸದಸ್ಯರಿದ್ದ ಈ ಪಂಚಾಯತ್ನಲ್ಲಿ ನಮ್ಮ ಪಂಚಾಯತಿ ಮಜಿದಾಕ ಈ ಸಲ ಬಂದಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ನಾವು ಅವರಲ್ಲಿ ಒಂದೇ ಒಂದು ಮಾತು ಹೇಳೋದು, ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೊರತು ವಿರೋಧ ಮಾಡೋದಲ್ಲ. ಈ ನಮ್ಮ ವಿರೋಧ ಪಕ್ಷದವರು ಇದ್ದು ಸಭೆಗೆ ಬಾರದೆ, ಸಾಮಾನ್ಯ ಸಭೆಗೆ ಬಾರದೆ, ಹೊರಗಿಂದ ನಮಗೆ ಬಾಯಿಗೆ ಬಂದಾಗಿ ಮಾತಾಡೋದು, ಯಾವ ಕಾರ್ಯ ಮಾಡದೆ ತಡೆ ಹೊಡೆಯುವುದು, ಇದು ಗ್ರಾಮದಲ್ಲಿ ತುಂಬ ತಪ್ಪು ಅಂತ ಹೇಳಿ ನನ್ನ ಮಾತನ್ನು ಆಗಬೇಕು. ಆದರೆ ಗ್ರಾಮ ಸಭೆಗೆ ಮಾಡದ ಅರ್ಹತೆ ಇಲ್ಲದ ಪಂಚಾಯತಿ ಅಂತ ಅವರ ಸದಸ್ಯರಿಗೆ ಯಾರಿಗೂ ಗೊತ್ತಿಲ್ಲ. ಕೇವಲ 2 ಗ್ರಾಮಸಭೆ ನಡೆದಂಥ ಒಂದು ಪಂಚಾಯತ್ ನಮ್ಮ ರಾಜ್ಯದಲ್ಲಿದ್ದರೆ ಅದು ಪಾವೂರ್ ಗ್ರಾಮ ಪಂಚಾಯತ್ ನಿಮ್ಮ ಆಡಳಿತದ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಬಂದಂಥ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸಿ ಇವತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರಿಗೆ ನಾವೊಂದು ಮನವಿ ಕೊಡ್ತೇವೆ. ಅದರ ಜೊತೆಯಲ್ಲಿ ಎಲ್ಲರೂ ಪಂಚಾಯಿತಿಗೆ ಹೋಗಿ ಆ ಒಂದು ಮನವಿಯನ್ನು ಕೊಟ್ಟು ಬರಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಬಂದವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಮಾಧ್ಯಮದವರಿಗೂ ಪೊಲೀಸ್ ಇಲಾಖೆಯವರಿಗೂ ಅಭಿನಂದನೆ ಸಲ್ಲಿಸಿ ಈ ಸಭೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಪಾವೂರ್. ಪಾವೂರು ಗ್ರಾಮ ಪಂಚಾಯತಿಯಲ್ಲಿ 15 ಜನ ಸದಸ್ಯರಿದ್ದಾರೆ. 2.5 ವರ್ಷ ಅಧ್ಯಕ್ಷರು ಮುಂಚಿನ ಅವಧಿ ಮುಗಿದು 8 ಆಗಸ್ಟ್ ಚುನಾವಣೆ ಆಗಿದೆ. ಚುನಾವಣೆ ಆಗಿ ಹೊಸ ಬಾಡಿ ಬಂದಿದೆ. ಆ ಚುನಾವಣೆ ಆದ ಮೇಲೆ ಪಂಚಾಯತಿನ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಯವರಿಗೆ ಆದೇಶ ಕೊಟ್ಟು ಮೀಟಿಂಗ್ ಕರೆದಿದ್ದಾರೆ.
ಆ ಮೂರು ಮೀಟಿಂಗಿಗೆ ಪಂಚಾಯತಿಯಲ್ಲಿ ಕರೆದಿದ್ದಕ್ಕೆ ಮೂರು ಮೀಟಿಂಗಿಗೂ ಕೆಲವು ಸದಸ್ಯರು ಗೈರಾಜಾಗಿದ್ದಾರೆ. ಇವತ್ತು 4ನೇ ತಾರೀಕಿಗೆ ಮತ್ತೆ ಮೀಟಿಂಗ್ ಇಟ್ಟಿದ್ದಾರೆ ಅಧ್ಯಕ್ಷರು. ಅಭಿವೃದ್ಧಿ ಅಧಿಕಾರಿಯವರ ಪ್ರಕಾರ ಗಮನ ಕೊಟ್ಟು ಇವತ್ತು ಆ 4ನೇ ಮೀಟಿಂಗಿಗೆ ಅವರು ಸದಸ್ಯರು ಬರದಿದ್ದರೆ ಆದಷ್ಟು ಬೇಗ ನೀವು ಅದನ್ನು ನಮ್ಮ ಇಒ ಮುಖಾಂತರ ಸಿ ಎಸ್ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸುವಂಥ ಜವಾಬ್ದಾರಿ ನೀವು ಮಾಡಬೇಕು. ಅದಕ್ಕಾಗಿ ನಾವು ಗ್ರಾಮಸ್ಥರು ಎಲ್ಲರೂ ಒಟ್ಟು ಸೇರಿ ಇವತ್ತು ಗ್ರಾಮದಲ್ಲಿ ಸುಮಾರು 3 ತಿಂಗಳಿಂದ ಯಾವುದೇ ಕೆಲಸ ಕಾರ್ಯ ಜನಸಾಮಾನ್ಯರಿಗೆ ಆಗುವುದಿಲ್ಲ. ಸಣ್ಣ ಮಟ್ಟಿನ ಕೆಲಸ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಆಗುವುದಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯಿತಿಯ ಗೌರವ ಕೊಡದ ಸದಸ್ಯರು ಅವರನ್ನು ಆದಷ್ಟು ಬೇಗ ಅನರ್ಹ ಮಾಡುವಂಥ ಕಾಯ್ದೆ ಪ್ರಕಾರ ಪಂಚಾಯತ್ ರಾಜ್ಯ ಕಾಯ್ದೆ ಪ್ರಕಾರ ಅವರನ್ನು ಮಾಡಬೇಕು. ಅದಕ್ಕಾಗಿ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ನಿಮಗೆ ಅಭಿವೃದ್ಧಿ ಅಧಿಕಾರಿಯವರಿಗೆ ಒಂದು